ಲಿನಕ್ಸ್ ಫೈಲ್ ಸಿಸ್ಟಮ್ನ ಸ್ಪೋಕನ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇಲ್ಲಿ ಉಬಂಟು 10.4 ಅನ್ನು ಬಳಸುತ್ತಿದ್ದೇನೆ. ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆರಂಭಿಸುವುದರ ಬಗ್ಗೆ ಮತ್ತು ಕಮಾಂಡ್ಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಆಸಕ್ತರಿದ್ದಲ್ಲಿ ಇದು ಈ ಕೆಳಗಿರುವ ವೆಬ್ಸೈಟ್ನಲ್ಲಿ ಸಿಗುವ ಇನ್ನೊಂದು ಸ್ಪೋಕನ್ ಟ್ಯುಟೋರಿಯಲ್ನಲ್ಲಿ ಲಭ್ಯವಿದೆ. ಲಿನಕ್ಸ್ ಕೇಸ್ ಸೆನ್ಸಿಟಿವ್ ಎಂಬುದನ್ನು ಕೂಡ ಗಮನಿಸಿ. ಈ ಟ್ಯುಟೋರಿಯಲ್ನಲ್ಲಿ ಬಳಸುವ ಎಲ್ಲಾ ಕಮಾಂಡ್ಗಳು ಲೋವರ್ ಕೇಸ್ನಲ್ಲಿದೆ, ಇಲ್ಲವಾದಲ್ಲಿ ಉಲ್ಲೇಖಿಸಲಾಗಿದೆ. ಲಿನಕ್ಸ್ನಲ್ಲಿ ಹೆಚ್ಚಿನ ಮಟ್ಟಿಗೆ ಪ್ರತಿಯೊಂದು ಕೂಡ ಒಂದು ಫೈಲ್ ಆಗಿರುತ್ತದೆ. ಹಾಗಾದರೆ ಫೈಲ್ ಎಂದರೇನು? ನಿಜ ಜೀವನದಲ್ಲಿ ಫೈಲ್ ಎಂದರೆ ಅಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ಗಳನ್ನು ಮತ್ತು ಕಾಗದಗಳನ್ನು ಸಂಗ್ರಹಿಸಿ ಇಡಬಹುದು ಎಂದು ತಿಳಿದಿರುತ್ತೇವೆ. ಅದೇ ರೀತಿ ಲಿನಕ್ಸ್ನಲ್ಲಿ ಫೈಲ್ ಎಂದರೆ ಮಾಹಿತಿಗಳನ್ನು ಸಂಗ್ರಹಿಸಿ ಇಡುವಂತಹ ಕಂಟೈನರ್ ಆಗಿದೆ. ನಂತರ ಡೈರೆಕ್ಟರಿ ಅಂದರೇನು? ಡೈರೆಕ್ಟರಿ ಅಂದರೆ ಫೈಲ್ಸ್ ಮತ್ತು ಇತರ ಉಪ ಡೈರೆಕ್ಟರಿಯ ಒಂದು ಸಂಗ್ರಹ ಎಂದು ಅರ್ಥೈಸಿಕೊಳ್ಳಬಹುದು. ಡೈರೆಕ್ಟರಿ ನಮ್ಮ ಫೈಲ್ ಅನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ವಿಂಡೋಸ್ನಲ್ಲಿರುವ ಫೋಲ್ಡರ್ನ ಹಾಗೆ. ಇದು ಬೇರೆ ಬೇರೆ ಯೂಸರ್ಗಳು ಅವರ ಸ್ವಂತ ಡೈರೆಕ್ಟರಿಗಳನ್ನು ಹೊಂದಲು ಮತ್ತು ಅದನ್ನು ಬೇರೆಯವರು ಪ್ರವೇಶಿಸಲು ಅಥವಾ ಮಾರ್ಪಡಿಸಲು ಆಗದಂತೆ ಮಾಡಲು ಅನುಮತಿಸುತ್ತದೆ. ಹಾಗೂ ಒಂದು ವೇಳೆ ಡೈರೆಕ್ಟರಿಗಳು ಇಲ್ಲದಿದ್ದರೆ ಸಿಸ್ಟಮ್ನಲ್ಲಿರುವ ಎಲ್ಲಾ ಫೈಲ್ಗಳು ಒಂದೇ ಹೆಸರನ್ನು ಹೊಂದುತ್ತದೆ ಮತ್ತು ಇದನ್ನು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ. ಫೈಲ್ಗಳ ಮತ್ತು ಡೈರೆಕ್ಟರಿಗಳ ಈ ವ್ಯಾಖ್ಯಾನಗಳು ಅವುಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಹೊಂದಲು ಸಹಾಯವಾದರೂ ಅವು ಸಂಪೂರ್ಣವಾಗಿ ನಿಖರವಾಗಿರುವುದಿಲ್ಲ. ಒಂದು ಫೈಲ್ಗೆ ಒಂದು ಹೆಸರಿರುತ್ತದೆ ಮತ್ತು ಅದು ಕೆಲವು ಪ್ರಾಪರ್ಟೀಸ್ಗಳನ್ನು ಮತ್ತು ಅದರ ಆಡಳಿತಾತ್ಮಕ ಮಾಹಿತಿಗಳನ್ನು ಅಂದರೆ ಫೈಲ್ನ ರಚನೆ ಮತ್ತು ಮಾರ್ಪಡುವಿಕೆಯ ದಿನಾಂಕ ಮತ್ತು ಅದರ ಅನುಮತಿ ಇತ್ಯಾದಿಗಳನ್ನು ಹೊಂದಿರುತ್ತದೆ. ಪ್ರಾಪರ್ಟೀಸ್ಗಳು ಫೈಲ್ನ ಇನೋಡ್ನಲ್ಲಿ ಸಂಗ್ರಹವಾಗಿರುತ್ತದೆ. ಇನೋಡ್ ಎಂದರೆ ಫೈಲ್ ಸಿಸ್ಟಮ್ನಲ್ಲಿರುವ ಡಾಟಾದ ವಿಶಿಷ್ಟ ಬ್ಲಾಕ್ ಆಗಿದ್ದು ಇದು ಫೈಲ್ನ ಉದ್ದ ಮತ್ತು ಇದು ಎಲ್ಲಿ ಸಂಗ್ರಹವಾಗಿರುತ್ತದೆ ಎಂಬುದನ್ನು ಹೊಂದಿರುತ್ತದೆ. ಸಿಸ್ಟಮ್ ಫೈಲ್ಸ್ನ ಅಸಂಖ್ಯಾತ ಇನೋಡ್ಗಳನ್ನು ಉಪಯೋಗಿಸುತ್ತದೆ. ಡೈರೆಕ್ಟರಿ ರಚನೆಯು ನಮ್ಮ ಲಾಭಕ್ಕಾಗಿ ಫೈಲ್ಸ್ ಅನ್ನು ಹೆಸರಿಸುವುದರಿಂದ ನಮಗೆ ದೊಡ್ಡ ಸಂಖ್ಯೆಗಳಿಗಿಂತ ಹೆಸರನ್ನು ನೆನಪಿನಲ್ಲಿಡಲು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಡೈರೆಕ್ಟರಿಯು ಇತರ ಫೈಲ್ಸ್ ಅನ್ನು ಸಂಗ್ರಹಿಸುವುದಿಲ್ಲ ಮತ್ತು ಇದೇ ಒಂದು ಫೈಲ್ ಆಗಿದ್ದು ಇದು ಇತರ ಫೈಲ್ಗಳ ಇನೋಡ್ ಸಂಖ್ಯೆಗಳನ್ನು ಮತ್ತು ಹೆಸರನ್ನು ಹೊಂದಿರುತ್ತದೆ. ಈ ವ್ಯಾಖ್ಯೆಯು ಇದರ ಸರಳೀಕೃತ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿದೆ. ಅಲ್ಲದೆ ಲಿನಕ್ಸ್ನಲ್ಲಿ ಫೈಲ್ಸ್ನ ಮೂರು ವಿಧಗಳಿವೆ. ಒಂದು ರೆಗ್ಯುಲರ್ ಫೈಲ್ಸ್ ಅಥವಾ ಆರ್ಡಿನರಿ ಫೈಲ್ಸ್, ಇದು ಕೇವಲ ಅಕ್ಷರಗಳ ಮಾಹಿತಿಯನ್ನು ಹೊಂದಿರುತ್ತದೆ. ಎರಡು ಡೈರೆಕ್ಟರಿಗಳು, ಇದು ಈಗಷ್ಟೇ ಹಿಂದಿನ ಸ್ಲೈಡ್ನಲ್ಲಿ ನೋಡಿದಂತೆ. ಮೂರು ಡಿವೈಸ್ ಫೈಲ್ಸ್, ಇಲ್ಲಿ ಲಿನಕ್ಸ್ನಲ್ಲಿನ ಎಲ್ಲಾ ಹಾರ್ಡ್ವೇರ್ ಡಿವೈಸ್ಗಳನ್ನು ಮತ್ತು ಪೆರಿಫೆರಲ್ಸ್ಗಳನ್ನು ಫೈಲ್ಸ್ನ ರೂಪದಲ್ಲಿ ಪ್ರದರ್ಶಿಸುತ್ತದೆ. ಲಿನಕ್ಸ್ನಲ್ಲಿ ಸಿಡಿ, ಹಾರ್ಡ್ ಡಿಸ್ಕ್ ಮತ್ತು ಯುಎಸ್ಬಿ ಸ್ಟಿಕ್ ಇವೆಲ್ಲವೂ ಕೂಡ ಫೈಲ್ಗಳಾಗಿರುತ್ತದೆ. ಆದರೆ ಯಾಕೆ ಇದು ಹೀಗೆ ಎಂದರೆ ಇದರಿಂದಾಗಿ ಈ ಉಪಕರಣಗಳನ್ನು ಸಾಮಾನ್ಯ ಫೈಲ್ನಂತೆ ಓದಲು ಮತ್ತು ಬರೆಯಲು ಆಗುತ್ತದೆ. ನಮ್ಮ ಕುಟುಂಬದಲ್ಲಿ ಹೇಗೆ ನಾವು ಪರಸ್ಪರ ಸಂಬಂಧಿಸಿದ್ದೇವೆಯೋ ಹಾಗೆ ಎಲ್ಲಾ ಫೈಲ್ಗಳು ಲಿನಕ್ಸ್ಗೆ ಸಂಬಂಧಿಸಿವೆ. ಫೈಲ್ಸ್ ಮತ್ತು ಉಪಡೈರೆಕ್ಟರಿಗಳನ್ನು ಹೊಂದಿರುವ ಡೈರೆಕ್ಟರಿಯು ಪರಸ್ಪರ ಜನ್ಯಜನಕ ಭಾವ ಸಂಬಂಧವನ್ನು ಹೊಂದಿರುತ್ತದೆ. ಹೀಗೆಯೇ ಲಿನಕ್ಸ್ನ ಫೈಲ್ ವ್ಯವಸ್ಥೆಯ ರೇಖಾವೃಕ್ಷವು ರಚಿತವಾಗುತ್ತದೆ. ಮೇಲ್ಭಾಗದಲ್ಲಿ ರೂಟ್ ಇದೆ, ಅದು ಫ್ರಂಟ್ ಸ್ಲಾಶ್ ನಿಂದ ಗುರುತಿಸಲಾಗಿದೆ. ಇದು ಇತರ ಎಲ್ಲಾ ಫೈಲ್ಸ್ ಮತ್ತು ಡೈರೆಕ್ಟರಿಗಳನ್ನು ಹೊಂದಿರುತ್ತದೆ. ಒಂದು ವೇಳೆ ಸರಿಯಾದ ದಾರಿ ನಮಗೆ ತಿಳಿಯದಿದ್ದಲ್ಲಿ ಒಂದು ಫೈಲ್ನಿಂದ ಅಥವಾ ಒಂದು ಡೈರೆಕ್ಟರಿಯಿಂದ ಸುಲಭವಾಗಿ ಸಂಚರಿಸಲು ಇದು ಸಹಾಯ ಮಾಡುತ್ತದೆ. ನಾವು ಲಿನಕ್ಸ್ ಫೈಲ್ ಸಿಸ್ಟಮ್ನ ಜೊತೆ ಕೆಲಸ ಮಾಡುವಾಗ ನಾವು ಈ ಟ್ರೀ ಜೊತೆಗೆ ಚಲಿಸಿದಂತೆ ತೋರುತ್ತದೆ. ಒಂದು ಕಮಾಂಡ್ನಿಂದ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಬಹುದು. ನಿಜವಾಗಿಯೂ ಕೇಳಲು ಆಸಕ್ತಿದಾಯಕವಾಗಿದೆ. ಹಾಗೆ ನಾವು ಮುಂದೆ ನೋಡೋಣ. ನಾವು ಲಿನಕ್ಸ್ ಸಿಸ್ಟಮ್ಗೆ ಲಾಗಿನ್ ಆದಾಗ ನಾವು ಡೀಫಾಲ್ಟ್ ಆಗಿ ಹೋಮ್ ಡೈರೆಕ್ಟರಿಯಲ್ಲಿ ಇರುತ್ತೇವೆ. ಈಗ ಟರ್ಮಿನಲ್ಗೆ ಹೋಗಿ. ಉಬಂಟುವಿನಲ್ಲಿ ಟರ್ಮಿನಲ್ ಆರಂಭಿಸಲು ಕಂಟ್ರೋಲ್ ಆಲ್ಟ್ ಟಿ ನೆರವಾಗುತ್ತದೆ. ಎಲ್ಲಾ ಯುನಿಕ್ಸ್ ಸಿಸ್ಟಮ್ನಲ್ಲಿ ಈ ಕಮಾಂಡ್ ಕೆಲಸ ಮಾಡುವುದಿಲ್ಲ. ಟರ್ಮಿನಲ್ ತೆರೆಯಲು ಸಾಮಾನ್ಯ ವಿಧಾನವನ್ನು ಈಗಲೇ ಮತ್ತೊಂದು ಸ್ಪೋಕನ್ ಟ್ಯುಟೋರಿಯಲ್ನಲ್ಲಿ ವಿವರಿಸಲಾಗಿದೆ. ಹೋಮ್ ಡೈರೆಕ್ಟರಿ ನೋಡಲು ಕಮಾಂಡ್ ಪ್ರಾಂಪ್ಟ್ನಲ್ಲಿ ಇಕೊ ಸ್ಪೇಸ್ ಡಾಲರ್ ದೊಡ್ಡ ಅಕ್ಷರದಲ್ಲಿ ಹೋಮ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ನಮ್ಮ ಹೋಮ್ ಡೈರೆಕ್ಟರಿಯ ಪಾತ್ ನೇಮ್ ಕೊಡುತ್ತದೆ. ನಾವು ಒಂದು ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ ಚಲಿಸಬಹುದಾಗಿದೆ. ಆದರೆ ನಾವು ಯಾವ ಡೈರೆಕ್ಟರಿಯಲ್ಲಿ ಇದ್ದೇವೆಯೋ ಅದನ್ನು ಕರೆಂಟ್ ಡೈರೆಕ್ಟರಿ ಅಥವಾ ವರ್ಕಿಂಗ್ ಡೈರೆಕ್ಟರಿ ಎಂದು ಕರೆಯುತ್ತೇವೆ. ಈಗ ಸ್ಲೈಡ್ಗೆ ಹಿಂತಿರುಗಿ.
ಪಿಡಬ್ಲ್ಯೂಡಿ ಕಮಾಂಡ್ ನಮಗೆ ಕರೆಂಟ್ ಡೈರೆಕ್ಟರಿಯನ್ನು ನೋಡಲು ಸಹಾಯ ಮಾಡುತ್ತದೆ. ಪಿಡಬ್ಲ್ಯೂಡಿಯು ಪ್ರಸ್ತುತ ವರ್ಕಿಂಗ್ ಡೈರೆಕ್ಟರಿಯಾಗಿದೆ. ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಪಿಡಬ್ಲ್ಯೂಡಿ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ಇದು ನಮ್ಮ ಪ್ರಸ್ತುತ ವರ್ಕಿಂಗ್ ಡೈರೆಕ್ಟರಿಯಾಗಿದೆ. ನಾವು ಒಂದು ಡೈರೆಕ್ಟರಿಯಿಂದ ಇನ್ನೊಂದಕ್ಕೆ ಚಲಿಸಬಹುದು ಎಂದು ಹೇಳಿದ್ದೇವೆ, ಆದರೆ ಅದನ್ನು ನಾವು ಹೇಗೆ ಮಾಡಬಹುದು? ಅದಕ್ಕಾಗಿ ನಮ್ಮ ಬಳಿ ಸಿಡಿ ಕಮಾಂಡ್ ಇದೆ. ನೀವು ಸ್ಥಾನಪಲ್ಲಟ ಮಾಡಬೇಕಾದ ಡೈರೆಕ್ಟರಿಯ ಪಾತ್ ನೇಮ್ ಅನ್ನು ಅನುಸರಿಸಿ ಕಮಾಂಡ್ ಸಿಡಿ ಬರೆಯಬೇಕು. ಮತ್ತೊಮ್ಮೆ ಕರೆಂಟ್ ಡೈರೆಕ್ಟರಿಗೆ ಹೋಗಲು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಪಿಡಬ್ಲ್ಯೂಡಿ ಟೈಪ್ ಮಾಡಿ ನಂತರ ಎಂಟರ್ ಒತ್ತಿ. ಅಂದಹಾಗೆ ಈಗ ನಾವು ಈ ಡೈರೆಕ್ಟರಿಯಲ್ಲಿದ್ದೇವೆ. ಈಗ ನಾವು ಸ್ಲ್ಯಾಶ್ ಯೂಸರ್ ಡೈರೆಕ್ಟರಿಗೆ ಹೋಗಲಿಚ್ಛಿಸಿದಲ್ಲಿ ಸಿಡಿ ಸ್ಪೇಸ್ ಸ್ಲ್ಯಾಶ್ ಯುಎಸ್ಆರ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನೆನಪಿಡಿ, ಲಿನಕ್ಸ್ ನಲ್ಲಿ ಸ್ಲ್ಯಾಶ್ ಎಂದರೆ ಫ್ರಂಟ್ ಸ್ಲ್ಯಾಶ್ ಆಗಿದೆ. ಈಗ ನಾವು ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ನೋಡೋಣ. ಪಿಡಬ್ಲ್ಯೂಡಿ ಬರೆದು ಎಂಟರ್ ಒತ್ತಿ. ಹೌದು, ಈಗ ನಾವು ಸ್ಲ್ಯಾಶ್ ಯುಎಸ್ಆರ್ ಡೈರೆಕ್ಟರಿಗೆ ಸ್ಥಳಾಂತರಗೊಂಡಿದ್ದೇವೆ. ಇಲ್ಲಿರುವ ಸಮಸ್ಯೆ ಎಂದರೆ ಪಾತ್ನ ಹೆಸರುಗಳು ತುಂಬಾ ಉದ್ದವಾಗಿರುತ್ತವೆ, ಏಕೆಂದರೆ ಇದು ರೂಟ್ ಡೈರೆಕ್ಟರಿಯಿಂದ ಹಿಡಿದು ಈವರೆಗಿನ ಎಲ್ಲಾ ಫೈಲ್ಗಳ ಪರಿಪೂರ್ಣ ಹೆಸರನ್ನು ಹೊಂದಿರುತ್ತದೆ. ಅದರ ಬದಲಾಗಿ ನೀವು ಕರೆಂಟ್ ಡೈರೆಕ್ಟರಿಯಿಂದ ಪ್ರಾರಂಭವಾಗುವ ಸಂಬಂಧಿತ ಪಾತ್ ನೇಮ್ಗಳನ್ನು ಉಪಯೋಗಿಸಬಹುದು. ಇಲ್ಲಿ ನಾವು ಎರಡು ವಿಶೇಷ ಅಕ್ಷರಗಳನ್ನು ತಿಳಿಯಬೇಕು. ಡಾಟ್ ಎಂಬುದು ಕರೆಂಟ್ ಡೈರೆಕ್ಟರಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಡಾಟ್ ಡಾಟ್ ಕರೆಂಟ್ ಡೈರೆಕ್ಟರಿಯ ಮೂಲ ಡೈರೆಕ್ಟರಿಯನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಸಿಡಿ ಕಮಾಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಯಾವುದೇ ಆರ್ಗ್ಯುಮೆಂಟ್ಗಳಿಲ್ಲದ ಸಿಡಿ ಕಮಾಂಡ್ ಅನ್ನು ಹೋಮ್ ಡೈರೆಕ್ಟರಿಗೆ ಹಿಂದಿರುಗಲು ಬಳಸಲಾಗುತ್ತದೆ. ಪ್ರಾಂಪ್ಟ್ನಲ್ಲಿ ಸಿಡಿ ಎಂದು ಕಮಾಂಡ್ ಬರೆದು ಎಂಟರ್ ಒತ್ತಿ. ಈಗ ನಿಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪಿಡಬ್ಲ್ಯೂಡಿ ಕಮಾಂಡ್ ಮೂಲಕ ಚೆಕ್ ಮಾಡಿ. ಈಗ ನಾವು ನಮ್ಮ ಹೋಮ್ ಡೈರೆಕ್ಟರಿಯಲ್ಲಿದ್ದೇವೆ. ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟ. ಈಗ ಮ್ಯೂಸಿಕ್ ಡೈರೆಕ್ಟರಿಗೆ ಚಲಿಸೋಣ. ಕಮಾಂಡ್ ಪ್ರಾಂಪ್ಟ್ನಲ್ಲಿ ಸಿಡಿ ಸ್ಪೇಸ್ ಮ್ಯೂಸಿಕ್ ಸ್ಲ್ಯಾಶ್ ಎಂದು ಬರೆದು ಎಂಟರ್ ಒತ್ತಿ. ಈಗ ಪಿಡಬ್ಲ್ಯೂಡಿ ಕಮಾಂಡ್ ನಿಂದ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ. ಪಿಡಬ್ಲ್ಯೂಡಿ ಎಂದು ಬರೆದು ಎಂಟರ್ ಒತ್ತಿ. ನೋಡಿ, ನಾವು ಈಗ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟ ಸ್ಲ್ಯಾಶ್ ಮ್ಯೂಸಿಕ್ ಗೆ ಬಂದೆವು. ನಾವು ಮ್ಯೂಸಿಕ್ ಡೈರೆಕ್ಟರಿಯಿಂದ ಮೂಲ ಡೈರೆಕ್ಟರಿಗೆ ಹೋಗೋಣ. ಅದಕ್ಕಾಗಿ ನೀವು ಸಿಡಿ ಕಮಾಂಡ್ ಜೊತೆ ಡಾಟ್ ಡಾಟ್ ಅನ್ನು ಬಳಸಬೇಕು. ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿ ಸ್ಪೇಸ್ ಡಾಟ್ ಡಾಟ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿರಿ. ಈಗ ಪಿಡಬ್ಲ್ಯೂಡಿ ಅನ್ನು ಟೈಪ್ ಮಾಡುವ ಮೂಲಕ ನಮ್ಮ ಪ್ರಸ್ತುತ ಡೈರೆಕ್ಟರಿಯನ್ನು ಪರಿಶೀಲಿಸೋಣ. ನಾವು ಮತ್ತೊಮ್ಮೆ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟದಲ್ಲಿ ಇದ್ದೇವೆ. ಈಗ ಡಾಟ್ ಬಳಸಿಕೊಂಡು ಕರೆಂಟ್ ಡೈರೆಕ್ಟರಿಯ ಒಂದು ಉಪ ಡೈರೆಕ್ಟರಿಯನ್ನು ಸ್ಥಳಾಂತರಿಸಲು ಪ್ರಯತ್ನಿಸೋಣ. ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿ ಸ್ಪೇಸ್ ಡಾಟ್ ಸ್ಲ್ಯಾಶ್ ಡಾಕ್ಯುಮೆಂಟ್ಸ್ ಸ್ಲ್ಯಾಶ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ. ಪಿಡಬ್ಲ್ಯೂಡಿಯನ್ನು ಬರೆಯುವ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ. ನಾವು ಇವಾಗ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟ ಸ್ಲ್ಯಾಶ್ ಡಾಕ್ಯುಮೆಂಟ್ಸ್ ನಲ್ಲಿ ಇದ್ದೇವೆ. ಕಂಟ್ರೋಲ್ ಎಲ್ ಅನ್ನು ಬಳಸಿ ಸ್ಕ್ರೀನ್ ಅನ್ನು ಖಾಲಿ ಮಾಡೋಣ. ಇದರಿಂದ ನೀವು ಸ್ಪಷ್ಟವಾಗಿ ನೋಡಬಹುದು. ಸಿಡಿ ಎಂದು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಮತ್ತೊಮ್ಮೆ ಪಿಡಬ್ಲ್ಯೂಡಿ ಕಮಾಂಡ್ ನ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ. ನಾವು ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟ ಗೆ ಹಿಂದಕ್ಕೆ ಬಂದೆವು. ನಾವು ಸ್ಲ್ಯಾಶ್ ನಿಂದ ಬೇರ್ಪಟ್ಟಿರುವ ಎಷ್ಟು ಡಾಟ್ ಡಾಟ್ ಗಳನ್ನು ಕೂಡ ಅದಕ್ಕೆ ಸಂಬಂಧಿಸಿದ ಮಾರ್ಗದಲ್ಲಿ ಒಂದುಗೂಡಿಸಬಹುದು. ಈ ಸ್ಲೈಡ್ ನಲ್ಲಿ ನಾವು ಫೈಲ್ ಸಿಸ್ಟಮ್ ಕ್ರಮಾನುಗತವನ್ನು ನೋಡಬಹುದು. ಮೇಲ್ಗಡೆ ರೂಟ್ ಅಥವಾ ಸ್ಲ್ಯಾಶ್ ಇದೆ. ಹೋಮ್ ಮತ್ತು ಬಿನ್ ಎಂಬುದು ರೂಟ್ ನ ಕೆಳಗಿರುವ ಉಪ ಡೈರೆಕ್ಟರಿಗಳು. ಯೂಸರ್ ನೇಮ್ ನಲ್ಲಿ ಗ್ನುಹಾಟ ಎಂಬ ಹೆಸರಿನ ಸಬ್ ಡೈರೆಕ್ಟರಿಯು ಹೋಮ್ ನ ಕೆಳಗಿದೆ. ಆದ್ದರಿಂದ ಈಗ ನಾವು ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟದಲ್ಲಿ ಇರುತ್ತೇವೆ. ಈಗ ನಾವು ಬಿನ್ ಡೈರೆಕ್ಟರಿಗೆ ಹೋಗಲು ಹೇಗೆ ಸಾಧ್ಯ? ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿ ಸ್ಪೇಸ್ ಡಾಟ್ ಡಾಟ್ ಸ್ಲ್ಯಾಶ್ ಡಾಟ್ ಡಾಟ್ ಸ್ಲ್ಯಾಶ್ ಬಿನ್ ಎಂದು ಬರೆದು ಎಂಟರ್ ಒತ್ತಿ. ಪಿಡಬ್ಲ್ಯೂಡಿ ಕಮಾಂಡ್ ನ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸೋಣ. ಈಗ ನಾವು ಸ್ಲ್ಯಾಶ್ ಬಿನ್ ನಲ್ಲಿ ಇರುತ್ತೇವೆ. ಮೊದಲ ಡಾಟ್ ಡಾಟ್ ನಮ್ಮನ್ನು ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ ಗ್ನುಹಾಟದಿಂದ ಸ್ಲ್ಯಾಶ್ ಹೋಮ್ಗೆ ಕರೆದೊಯ್ಯುತ್ತದೆ. ಮುಂದೆ ನಮ್ಮನ್ನು ಸ್ಲ್ಯಾಶ್ ಹೋಮ್ ನಿಂದ ರೂಟರ್ಗೆ ಕರೆದೊಯ್ಯುತ್ತದೆ. ಈಗ ನಾವು ಸ್ಲ್ಯಾಶ್ ಅಥವಾ ರೂಟ್ ನಿಂದ ಸ್ಲ್ಯಾಶ್ ಬಿನ್ ಡೈರೆಕ್ಟರಿಗೆ ಸ್ಥಳಾಂತರಗೊಂಡಿದ್ದೇವೆ. ಕಮಾಂಡ್ ಸಿಡಿಯ ಮೂಲಕ ನಮ್ಮ ಹೋಮ್ ಡೈರೆಕ್ಟರಿಗೆ ಹಿಂತಿರುಗಿ.
ಒಂದು ಡೈರೆಕ್ಟರಿಯನ್ನು ರಚಿಸಲು ನಾವು ಎಂಕೆಡಿಐಆರ್ ಕಮಾಂಡ್ ಅನ್ನು ಬಳಸುತ್ತೇವೆ. ನೀವು ಕಮಾಂಡ್ ಮತ್ತು ರಚಿಸಬೇಕಾದ ಡೈರೆಕ್ಟರಿಯ ಹೆಸರನ್ನು ಟೈಪ್ ಮಾಡಬೇಕು. ಆಗ ಒಂದು ಡೈರೆಕ್ಟರಿಯು ಕರೆಂಟ್ ಡೈರೆಕ್ಟರಿಯ ಕೆಳಗೆ ರಚಿಸಲ್ಪಡುತ್ತದೆ. ಟೆಸ್ಟ್ ಡಿಐಆರ್ ಎಂಬ ಹೆಸರಿನ ಡೈರೆಕ್ಟರಿ ರಚಿಸಲು ಎಂಕೆಡಿಐಆರ್ ಸ್ಪೇಸ್ ಟೆಸ್ಟ್ ಡಿಐಆರ್ ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ಟೆಸ್ಟ್ ಡಿಐಆರ್ ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ರಚಿಸುತ್ತದೆ. ಗಮನಿಸಿ, ಇಲ್ಲಿ ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ರಚಿಸಿದ್ದಕ್ಕೆ ಅಥವಾ ತೆಗೆದದ್ದಕ್ಕೆ ಯಾವುದೇ ಸ್ಪಷ್ಟ ಸೂಚನೆ ಇರುವುದಿಲ್ಲ. ನೀವು ಯಾವುದೇ ಎರರ್ ಸಂದೇಶವನ್ನು ಪಡೆಯದಿದ್ದಲ್ಲಿ ಇದು ಯಶಸ್ವಿ ನಿರ್ವಹಣೆಯನ್ನು ಸೂಚಿಸುತ್ತದೆ. ಟ್ರೀಯಲ್ಲಿ ನಾವು ಎಲ್ಲಾದರೂ ಒಂದು ಡೈರೆಕ್ಟರಿಯನ್ನು ರಚಿಸಲು ಸಂಬಂಧಿತವಾದ ಅಥವಾ ಸಂಪೂರ್ಣವಾದ ಪಾತ್ ನೇಮ್ ಅನ್ನು ಬಳಸಬಹುದಾಗಿದೆ. ಆದರೆ ನಾವು ಹಾಗೆ ಮಾಡಲು ಅನುಮತಿ ಇರಬೇಕು ಹಾಗೂ ಆ ಹೆಸರಿನ ಡೈರೆಕ್ಟರಿಯು ಈಗಾಗಲೇ ಅಸ್ತಿತ್ವದಲ್ಲಿರಬಾರದು. ಈ ಪ್ರಕ್ರಿಯೆಯನ್ನು ಅನೇಕ ಡೈರೆಕ್ಟರಿಯನ್ನು ಮಾಡಲು ಅಥವಾ ಡೈರೆಕ್ಟರಿಗಳ ಕ್ರಮವನ್ನು ನಿರ್ಧರಿಸಲು ಬಳಸಬಹುದು. ಎಂಕೆಡಿಐಆರ್ ಸ್ಪೇಸ್ ಟೆಸ್ಟ್ 1 ಸ್ಪೇಸ್ ಟೆಸ್ಟ್ 2 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಇದು ಪ್ರಸ್ತುತ ಡೈರೆಕ್ಟರಿಯ ಕೆಳಗೆ ಟೆಸ್ಟ್ 1 ಮತ್ತು ಟೆಸ್ಟ್ 2 ಎಂಬ ಎರಡು ಡೈರೆಕ್ಟರಿಗಳನ್ನು ರಚಿಸುತ್ತದೆ. ಎಂಕೆಡಿಐಆರ್ ಸ್ಪೇಸ್ ಟೆಸ್ಟ್ 3 ಸ್ಪೇಸ್ ಟೆಸ್ಟ್ 3 / ಟೆಸ್ಟ್ 3 ಎಂದು ಟೈಪ್ ಮಾಡಿ. ಇದು ಒಂದು ಟೆಸ್ಟ್ 3 ಡೈರೆಕ್ಟರಿಯನ್ನು ರಚಿಸುತ್ತದೆ ಮತ್ತು ಇನ್ನೊಂದು ಡೈರೆಕ್ಟರಿ ಟೆಸ್ಟ್ 3. ಇದು ಟೆಸ್ಟ್ ಟ್ರೀ ಕೆಳಗೆ ಒಂದು ಉಪ ಡೈರೆಕ್ಟರಿ ಆಗಿದೆ. ಆದ್ದರಿಂದ ನಾವು ಕರೆಂಟ್ ಡೈರೆಕ್ಟರಿಯಲ್ಲಿ ನಾಲ್ಕು ಡೈರೆಕ್ಟರಿಗಳನ್ನು ತಯಾರಿಸಿದ್ದೇವೆ. ಅವುಗಳೆಂದರೆ ಟೆಸ್ಟ್ ಡಿಐಆರ್, ಟೆಸ್ಟ್ 1, ಟೆಸ್ಟ್ 2 ಮತ್ತು ಟೆಸ್ಟ್ 3. ಇದರಲ್ಲಿ ಮೊದಲ ಮೂರು ಖಾಲಿಯಾಗಿರುತ್ತದೆ ಮತ್ತು ಕೊನೆಯಲ್ಲಿ ಒಂದು ಉಪ ಡೈರೆಕ್ಟರಿ ಹೊಂದಿರುತ್ತದೆ, ಅವೆಂದರೆ ಟೆಸ್ಟ್ 3. ಎಂಕೆಡಿಐಆರ್ನ ಹಾಗೆ RMDIR ಕಮಾಂಡ್ ಅನ್ನು ಡೈರೆಕ್ಟರಿ ಅಥವಾ ಡೈರೆಕ್ಟರೀಸ್ಗಳನ್ನು ತೆಗೆಯಲು ಬಳಸುತ್ತೇವೆ. RMDIR ಸ್ಪೇಸ್ ಟೆಸ್ಟ್ 1 ಕಮಾಂಡ್ ಟೆಸ್ಟ್ 1 ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ತೆಗೆದುಹಾಕುತ್ತದೆ. ಒಂದು ಡೈರೆಕ್ಟರಿಯನ್ನು ತೆಗೆಯಬೇಕಾದರೆ ನೀವು ಅದರ ಓನರ್ ಆಗಿರಬೇಕು. ನಿಮ್ಮ ಪ್ರಸ್ತುತ ಡೈರೆಕ್ಟರಿಯು ಹೈರಾರ್ಕಿಯಲ್ಲಿ ತೆಗೆಯಬೇಕಾದ ಡೈರೆಕ್ಟರಿಯ ಮೇಲ್ಗಡೆಯಲ್ಲಿರಬೇಕು ಮತ್ತು ಆ ಡೈರೆಕ್ಟರಿಯು ಖಾಲಿಯಾಗಿರಬೇಕು. ಈಗ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಸಿಡಿ ಸ್ಪೇಸ್ ಟೆಸ್ಟ್ 3 / ಟೆಸ್ಟ್ 3 ಎಂದು ಟೈಪ್ ಮಾಡಿ. ನಾವು ಈಗ ಟೆಸ್ಟ್ 3 ಡೈರೆಕ್ಟರಿಯ ಉಪ ಡೈರೆಕ್ಟರಿ ಟೆಸ್ಟ್ 3 ಡೈರೆಕ್ಟರಿಯಲ್ಲಿ ಇದ್ದೇವೆ. RMDIR ಸ್ಪೇಸ್ ಟೆಸ್ಟ್ ಡಿಐಆರ್ ಕಮಾಂಡ್ ಟೈಪ್ ಮಾಡುವ ಮೂಲಕ ಟೆಸ್ಟ್ ಡಿಐಆರ್ ಡೈರೆಕ್ಟರಿಯನ್ನು ತೆಗೆದುಹಾಕಲು ಪ್ರಯತ್ನಿಸೋಣ. ಎಂಟರ್ ಒತ್ತಿ. ಹಾಗೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಗಮನಿಸಬಹುದು, ಏಕೆಂದರೆ ಪ್ರಸ್ತುತ ಡೈರೆಕ್ಟರಿಯು ಹೈರಾರ್ಕಿಯಲ್ಲಿ ತೆಗೆಯಬೇಕಾಗಿರುವ ಡೈರೆಕ್ಟರಿಯ ಮೇಲ್ಗಡೆ ಇಲ್ಲ. ಆದ್ದರಿಂದ ಈಗ ನಾವು ಹೈರಾರ್ಕಿಯಲ್ಲಿ ಟೆಸ್ಟ್ ಡಿಐಆರ್ ಡೈರೆಕ್ಟರಿಯ ಮೇಲ್ಗಡೆ ಇರುವ ಡೈರೆಕ್ಟರಿಗೆ ಹೋಗಬೇಕು. ಸಿಡಿ ಸ್ಪೇಸ್ ಡಾಟ್ ಡಾಟ್ ಟೈಪ್ ಮಾಡಿ ಎಂಟರ್ ಒತ್ತಿ. ಈಗ ಸಿಡಿ ಸ್ಪೇಸ್ ಡಾಟ್ ಡಾಟ್ ಕಮಾಂಡ್ ಬರೆಯುವ ಮೂಲಕ ಮೂಲ ಡೈರೆಕ್ಟರಿಗೆ ಹೋಗಿ. ಈಗ ಮತ್ತೊಮ್ಮೆ ಹಿಂದಿನ ಕಮಾಂಡ್ ಅನ್ನು ಪ್ರಯತ್ನಿಸಿ. RMDIR ಸ್ಪೇಸ್ ಟೆಸ್ಟ್ ಡಿಐಆರ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ಟೆಸ್ಟ್ ಡಿಐಆರ್ ಡೈರೆಕ್ಟರಿ ಯಶಸ್ವಿಯಾಗಿ ಡಿಲೀಟ್ ಆಗಿದೆ. ಟೆಸ್ಟ್ ಡಿಐಆರ್ ಡೈರೆಕ್ಟರಿ ಖಾಲಿಯಾಗಿದೆ ಎಂಬುದನ್ನು ಗಮನಿಸಿ. ಅನೇಕ ಡೈರೆಕ್ಟರಿಗಳನ್ನು ಅಥವಾ ಕ್ರಮಬದ್ಧವಾದ ಡೈರೆಕ್ಟರಿಗಳನ್ನು ಒಮ್ಮೆಗೆ ತೆಗೆದುಹಾಕಬಹುದು. ಆದ್ದರಿಂದ ಉಪಡೈರೆಕ್ಟರಿ ಟೆಸ್ಟ್ 3 ಜೊತೆಗೆ ಟೆಸ್ಟ್ ಟ್ರೀ ಡೈರೆಕ್ಟರಿಯನ್ನು ಡಿಲೀಟ್ ಮಾಡಲು ಪ್ರಯತ್ನಿಸಿ. ಕಮಾಂಡ್ ಪ್ರಾಂಪ್ಟ್ನಲ್ಲಿ RMDIR ಸ್ಪೇಸ್ ಟೆಸ್ಟ್ 3 ಸ್ಪೇಸ್ ಟೆಸ್ಟ್ 3 / ಟೆಸ್ಟ್ 3 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನೋಡಿ, ಟೆಸ್ಟ್ 3 ಖಾಲಿ ಇಲ್ಲದ ಕಾರಣ ಟೆಸ್ಟ್ 3 ಡೈರೆಕ್ಟರಿ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ಎರರ್ ಸಂದೇಶವು ನೀಡುತ್ತದೆ. ಆದರೆ ನೀವು ಒಂದನ್ನು ಮರೆಯಬಹುದು, ಏನೆಂದರೆ ಟೆಸ್ಟ್ 3 ಅಥವಾ ಟೆಸ್ಟ್ 3 ಖಾಲಿಯಾಗಿರುವ ಕಾರಣ ಅವುಗಳು ಡಿಲೀಟ್ ಆಗಿರುತ್ತವೆ. ಅದನ್ನು ಪರಿಶೀಲಿಸಲು ಕಮಾಂಡ್ ಪ್ರಾಂಪ್ಟ್ನಲ್ಲಿ ಸಿಡಿ ಸ್ಪೇಸ್ ಟೆಸ್ಟ್ 3 ಬರೆದು ಎಂಟರ್ ಒತ್ತಿ. ಈಗ ls ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ. ನೋಡಿ, ಡೈರೆಕ್ಟರಿಯಲ್ಲಿ ಏನೂ ಇಲ್ಲ, ಆದ್ದರಿಂದ ಟೆಸ್ಟ್ 3 ಡಿಲೀಟ್ ಆಗಿದೆ. ಈ ಲಿನಕ್ಸ್ ಟ್ಯುಟೋರಿಯಲ್ನಲ್ಲಿ ನಾವು ಲಿನಕ್ಸ್ ಫೈಲ್ಸ್ ಮತ್ತು ಡೈರೆಕ್ಟರೀಸ್ ಬಗ್ಗೆ ಕಲಿತೆವು ಮತ್ತು ಡೈರೆಕ್ಟರಿಗಳ ಜೊತೆ ಹೇಗೆ ಕೆಲಸ ಮಾಡುವುದು, ಅವುಗಳನ್ನು ನೋಡುವುದು, ಅವುಗಳ ನಡುವೆ ಸಂಚರಿಸುವುದು, ತೆಗೆದುಹಾಕುವುದು ಮುಂತಾದವುಗಳ ಬಗ್ಗೆ ಕಲಿತೆವು.
ಇದು ನಮ್ಮನ್ನು ಈ ಟ್ಯುಟೋರಿಯಲ್ನ ಮುಕ್ತಾಯಕ್ಕೆ ತರುತ್ತದೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿದೆ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.